ದೇಗುಲ ದರ್ಶನ ವಾಹಿನಿಯ ಸಮಸ್ತ ವೀಕ್ಷಕರೆಲ್ಲರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು. ಸ್ನೇಹಿತರೆ, ಸನಾತನ ಶ್ಲೋಕಗಳಲ್ಲಿ ಲೋಕಾಭಿರಾಮ್ ರಣರಂಗಧೀರಂ ರಾಜೀವ ನೇತ್ರಂ ರಘುವಂಶನಾಥಂ ಕಾರುಣ್ಯ ರೂಪಂ ಕರುಣಾಕರತಂ ಶ್ರೀರಾಮಚಂದ್ರಂ ಶರಣಂ ಪ್ರಪದ್ಯೆ ಎಂದು ಸ್ತುತಿಸಿರುವ ಶ್ರೀರಾಮಚಂದ್ರ ಪ್ರಭುವು ಭೂಮಿಯ ಮೇಲೆ ಅವತರಿಸಿದ ದಿನವನ್ನೇ ಶ್ರೀರಾಮನವಮಿ ಎಂದು ಆಚರಿಸಲಾಗ್ತಾ ಇದ್ದು, ಈ ಶುಭ ದಿನದಂದು ದೇಶದೆಲ್ಲೆಡೆ ರಾಮನ ವಿಗ್ರಹಕ್ಕೆ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸೋದ್ರ ಜೊತೆಗೆ ಪಾನಕ ಕೋಸಂಬರಿಯನ್ನ ಹಂಚಲಾಗುತ್ತೆ. ಬನ್ನಿ, ಇವತ್ತಿನ ಸಂಚಿಕೆಯಲ್ಲಿ ರಾಮನವಮಿಯ ಹಬ್ಬದ ಆಚರಣೆ ಕುರಿತು ಒಂದಿಷ್ಟು ಮಾಹಿತಿಯನ್ನ ಪಡೆದುಕೊಂಡು ಬರೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದ್ರೆ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಿಷ್ಣುವಿನ ಏಳನೆಯ ಅವತಾರವಾದ ಶ್ರೀರಾಮಚಂದ್ರನು ಜನಿಸಿದ ಚೈತ್ರ ಮಾಸದ 9ನೇ ದಿನವನ್ನ ಶ್ರೀರಾಮನವಮಿ ಎಂದು ಆಚರಿಸಲಾಗುತ್ತೆ. ಧರ್ಮಶಾಸ್ತ್ರಗಳ ಪ್ರಕಾರ ಚೈತ್ರ ಮಾಸದ ಪುಷ್ಯ ನಕ್ಷತ್ರದ ಕರ್ಕಾಟಕ ನಕ್ಷತ್ರದಲ್ಲಿ ಶ್ರೀರಾಮಚಂದ್ರನ ಜನನವಾಯಿತು ಎಂದು ಹೇಳಲಾಗುತ್ತೆ. ಈ ದಿನ ಯಾರು ಭಕ್ತಿಯಿಂದ ಶ್ರೀರಾಮನನ್ನ ಪೂಜಿಸ್ತಾರೋ ಅವರ ಸಂಕಷ್ಟಗಳೆಲ್ಲವೂ ದೂರವಾಗಿ ಬದುಕಿನಲ್ಲಿ ಸಂತೋಷ ಸಮೃದ್ಧಿ ತುಂಬುತ್ತದೆ ಎಂಬ ನಂಬಿಕೆ ಕೂಡ ಇದೆ. ಅಲ್ಲದೆ ಶ್ರೀರಾಮ ನವಮಿಯಂದು ಉಪವಾಸವನ್ನ ಮಾಡಿ ಶ್ರೀರಾಮಚಂದ್ರನನ್ನ ಭಕ್ತಿಯಿಂದ ಪೂಜಿಸಿದ್ರೆ ಮನದ ಇಷ್ಟಾರ್ಥಗಳೆಲ್ಲವೂ ಸಿದ್ಧಿ ಆಗುತ್ತೆ ಎಂದು ಹೇಳಲಾಗುತ್ತೆ. ಸಾಕಷ್ಟು ಜನ ರಘುನಂದನನ ಕೃಪೆಗೆ ಪಾತ್ರರಾಗಲು ಪಾನಕ ಕೋಸಂಬರಿಯನ್ನ ಕೂಡ ಹಂಚುತ್ತಾರೆ. ಹಲವಾರು ಕಡೆ ರಾಮನ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಪೂಜೆಯನ್ನ ಕೂಡ ಮಾಡಲಾಗುತ್ತೆ. ಇನ್ನು ರಾಮನವಮಿಯಂದು ಯಾರು ಶ್ರೀರಾಮ ನಾಮವನ್ನ ಬರೆಯುತ್ತಾರೋ ಅಥವಾ ಸ್ತುತಿಸುತ್ತಾರೋ ಅವರನ್ನ ಶ್ರೀರಾಮ ಎಲ್ಲಾ ಕಾಲದಲ್ಲಿಯೂ ರಕ್ಷಿಸುತ್ತಾನೆಂಬ ನಂಬಿಕೆ ರಾಮ ಭಕ್ತರಲ್ಲಿ ಮನೆ ಮಾಡಿದ್ದು, ಈ ದಿನ ಕನಿಷ್ಠ 9 ಬಾರಿಯಾದರೂ ರಾಮನಾಮವನ್ನ ಬರೆಯಬೇಕೆಂದು ಹೇಳಲಾಗುತ್ತೆ. ರಾಮ ಎನ್ನುವ ಎರಡಕ್ಷರದಲ್ಲಿಯೇ ಮಹತ್ವಪೂರ್ಣವಾದ ಅರ್ಥವಿದ್ದು, ರಾಮನಾಮದ ಸ್ಮರಣೆಯಿಂದಲೇ ಕಪಿ ಸೈನ್ಯವು ಲಂಕೆಗೆ ಸೇತುವೆಯನ್ನ ಕಟ್ಟಿದ್ರೆ ರಾಮನಾಮದ ಶಕ್ತಿಯಿಂದಲೇ ವಾಲ್ಮೀಕಿಗಳು ರಾಮಾಯಣವನ್ನ ರಚಿಸಿದ್ರು. ಶ್ರೀರಾಮನ ನಾಮಸ್ಮರಣೆ ಮಾಡುತ್ತಾ ಶಬರಿಯು ಮೋಕ್ಷವನ್ನ ಪಡೆದ್ರೆ ಅಹಲ್ಯೆಯು ತನ್ನ ಶಾಪದಿಂದ ವಿಮೋಚನೆ ಪಡೆದಳು. ಹೀಗಾಗಿ ಯಾರು ರಾಮನಾಮವನ್ನ ಜಪಿಸ್ತಾರೋ ಅವರ ಪಾಪಗಳೆಲ್ಲವೂ ತೊಳೆದು ಪುಣ್ಯ ಪ್ರಾಪ್ತಿಯಾಗುತ್ತೆ. ರಾಮನಾಮದ ಸ್ಮರಣೆಯಿಂದ ಮನಸ್ಸಿನಲ್ಲಿರುವ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಧನಾತ್ಮಕ ಶಕ್ತಿ ಪ್ರವಹಿಸುತ್ತೆ. ಅಲ್ಲದೆ ನಿತ್ಯವೂ ರಾಮನಾಮ ಜಪ ಮಾಡಿದ್ರೆ ವ್ಯಕ್ತಿಯ ಮಾನಸಿಕ ಒತ್ತಡ ಕಡಿಮೆಯಾಗಿ ಮನಸ್ಸಿಗೆ ಶಾಂತಿ ದೊರಕುತ್ತೆ. ಇವಿಷ್ಟು ಸಂಗತಿಗಳು ಮಾತ್ರವಲ್ಲದೆ ರಾಮನಾಮದ ಸ್ಮರಣೆಯಿಂದ ದೇಹದಲ್ಲಿ ಆಂತರಿಕ ಕಂಪನಗಳು ಉಂಟಾಗಿ ವ್ಯಕ್ತಿಯ ಆರೋಗ್ಯ ಕೂಡ ಉತ್ತಮವಾಗಿರುತ್ತೆ. ಚಿತ್ತ ಕ್ಲೇಶಗಳು ಕಳೆದು ಮನಸ್ಸು ಭಗವಂತನ ನಾಮಸ್ಮರಣೆಯಲ್ಲಿ ಆನಂದವನ್ನ ಹೊಂದುತ್ತೆ ಎನ್ನಲಾಗುತ್ತೆ. ಅಲ್ಲದೆ ಈ ಹಬ್ಬದಂದು ಪಾನಕ ಕೋಸಂಬರಿಯನ್ನ ಹಂಚೋದ್ರ ಹಿಂದೆ ಧಾರ್ಮಿಕ ಕಾರಣವಲ್ಲದೆ ವೈಜ್ಞಾನಿಕ ಕಾರಣವೂ ಇದೆ. ರಾಮನವಮಿಯು ಚೈತ್ರ ಮಾಸದಲ್ಲಿ ಬರೋದ್ರಿಂದ ಈ ಸಮಯದಲ್ಲಿ ಬಿಸಿಲಿನ ಝಳ ಹೆಚ್ಚಿರುತ್ತೆ. ಹೀಗಾಗಿ ನಮ್ಮ ದೇಹದ ಉಷ್ಣತೆಯನ್ನ ಹತೋಟಿಯಲ್ಲಿಡಲು ಪಾನಕ ಕೋಸಂಬರಿಗಳಂತಹ ಪದಾರ್ಥಗಳನ್ನ ಸೇವಿಸೋದ್ರಿಂದ ದೇಹದ ಆರೋಗ್ಯ ಉತ್ತಮವಾಗಿರುತ್ತೆ ಎನ್ನುವ ಕಾರಣದಿಂದ ನಮ್ಮ ಪೂರ್ವಿಕರು ಈ ಹಬ್ಬದ ದಿನವಾದರೂ ಭಕ್ತಿಯ ಹೆಸರಿನಲ್ಲಿ ಆರೋಗ್ಯಕಾರಿ ಪದಾರ್ಥಗಳನ್ನ ಸೇವಿಸಲಿ ಎನ್ನುವ ಆಸೆಯಿಂದ ರಾಮನವಮಿಗೆ ಪಾನಕ ಕೋಸಂಬರಿಯನ್ನ ಹಂಚುವ ಪರಿಪಾಠವನ್ನ ರೂಢಿಸಿಕೊಂಡು ಬಂದಿದ್ದಾರೆ. ದೇಶದೆಲ್ಲೆಡೆ ಯಾವುದೇ ಜಾತಿ ಮತ ಭೇದವಿಲ್ಲದೆ ಎಲ್ಲಾ ಧರ್ಮೀಯರು ರಾಮನವಮಿಯಂದು ಪಾನಕ ಕೋಸಂಬರಿಯನ್ನ ಹಂಚುವ ಈ ಹಬ್ಬವು ಸಾಮರಸ್ಯದ ಸಂದೇಶವನ್ನ ಜಗತ್ತಿಗೆ ಸಾರುತ್ತಿದೆ. ದೇಗುಲಕ್ಕೆ ಹೋಗಿ ರಾಮನಾಮವನ್ನ ಜಪಿಸಲು ಸಾಧ್ಯವಾಗದೆ ಹೋದರೆ ಕುಳಿತ ಸ್ಥಳದಿಂದಲೇ ಭಕ್ತಿಯಿಂದ ಶ್ರೀರಾಮನಾಮವನ್ನ ಜಪಿಸಿದ್ರೂ ಶ್ರೀರಾಮನ ಅನುಗ್ರಹ ದೊರಕುತ್ತೆ ಎಂಬ ನಂಬಿಕೆ ಕೂಡ ಇದೆ. ಸಾಧ್ಯವಾದರೆ ಶ್ರೀರಾಮಚಂದ್ರನು ಧರೆಯಲ್ಲಿ ಅವತರಿಸಿದ ಈ ಶುಭ ದಿನದಂದು ನೀವು ಕೂಡ ರಾಮನಾಮವನ್ನ ಜಪಿಸಿ ಅಂತ ಹೇಳ್ತಾ ಇವತ್ತಿನ ಧರ್ಮದೇಗುಲ ದರ್ಶನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.